ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಈಗಾಗಲೇ ಕರೋನಾ ಅನ್ನೋ ಮಹಾಮಾರಿಯಿಂದ ಬೇಸತ್ತ ಜನಗಳಿಗೆ ಒಂದರ ಮೇಲೊಂದಂತೆ ಶಾಕಿಂಗ್ ನ್ಯೂಸ್ ಬರ್ತಾನೆ ಇವೆ. ಇದರ ಮಧ್ಯದಲ್ಲಿ ರೈತರ ಗೋಳಾಟವೂ ಕೂಡ ಯಾವತ್ತೂ ಕಡಿಮೆ ಆಗಿಲ್ಲ. ಆದರೆ ಈ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿನ ಅವ್ಯವಹಾರಕ್ಕೆ ತಾಲೂಕಿನ ರೈತರು ಮಾತ್ರ ಬೇಸತ್ತಿದ್ದಾರೆ. ಜೊತೆಗೆ 25ನೇ ತಾರೀಕಿನಿಂದ ಜಾರಿಯಾಗಿದ್ದ ಕೋವಿಡ್ ನಿಯಮಾವಳಿಗಳು ಕೂಡ ಸದ್ಯ ಇಲ್ಲಿ ಧೂಳಿಪಟವಾಗಿದ್ದು, ತಾಲೂಕಿನ ಆಡಳಿತ ಏನ್ ಮಾಡ್ತಿದೆ ಎಂಬುದನ್ನ ಮುಂದೆ ನೋಡೋಣ. ಹೌದು, ಹೊಸದುರ್ಗ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಕೆಲವು ತಿಂಗಳಿಂದ ಸ್ಥಗಿತಗೊಂಡಿತ್ತು. ಆದರೆ ಇಂದು ಬೆಳಿಗ್ಗೆಯಿಂದ ಸಣ್ಣ ಹಿಡುವಳಿದಾರರ ರಾಗಿ ಖರೀದಿಗೆ ಮುಂದಾಗಿರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸರಿಯಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾ ಇಲ್ಲ ಎಂಬುದು ಸದ್ಯ ಇಲ್ಲಿನ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಈ ಮಾರುಕಟ್ಟೆಯಲ್ಲಿ ಕುಡಿಯುವ ನೀರು ಹಾಗೆ ಮೂಲಭೂತ ಸೌಕರ್ಯಗಳ ಕೊರತೆಗಳು ಎದ್ದು ಕಾಣುತ್ತಿರುವುದರಿಂದ ಇಲ್ಲಿನ ಆಡಳಿತ ವ್ಯವಸ್ಥೆಯ ಮೇಲೆ ಸದ್ಯ ತಾಲೂಕಿನ ರೈತರು ಮಾತ್ರ ಫುಲ್ ಗರಂ ಆಗಿದ್ದಾರೆ. ಲೋಕೇಶ್ ಅಂತೇಳಿ, ನಾವು ರೈತರ ಸಂಘದ ಅಧ್ಯಕ್ಷ ಮೆಂಬರ್ ಆಗಿದ್ದೀವಿ. ಇಲ್ಲಿ ನಡಿಬಾರದ ದಂಧೆಗಳೆಲ್ಲ ನಡೀತಾ ಇದಾವೆ, ಫಲಾನುಭವಿಗಳಿಗೆ ಮಾತ್ರ ಕೊಡೋಕೆ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಈ ತರ ನೋಡಿ ರೈತರ ಸಂಘದ ಬೆಲೆ ಇರೋದಿಲ್ಲ, ಅಲ್ಲಿ ಯಾರೋ ಫಲಾನುಭವಿಗಳಿಲ್ಲ, ಇರ್ತಕ್ಕಂಥವ್ರಿಗೆ ಮಾತ್ರ ಕೊಡೋಕೆ ವ್ಯವಸ್ಥೆ ಮಾಡಿ, ನಿಮ್ಮ ಗೌರವ ಗಂತೆಗಳನ್ನ ನಮ್ಮ ಉಳಿಸ್ಕೊಂಡು ಹೋಗೋಕೆ ಒಂದು ವ್ಯವಸ್ಥೆ ಮಾಡಿ ಸರ್. ಯಾವುದೇ ಗೌರವ ಅನ್ನೋದಿದ್ರೆ ನೀವು ಬಂದು ನಿಮ್ಮ ನೋಡಿ ಸಾಲ್ವ್ ಮಾಡ್ತೀರಿ ಅಂತ ನನ್ನ ಮನವಿ. ಯಾಕೆಂದ್ರೆ ನಮ್ಮ ರೈತರಿಗೆ ಆ ಶಾಲಾಗಿರ್ತಕ್ಕಂಥ ರೈತರ ಸಂಘದ ರೈತರಿಗೆ ಕಣ್ಣಿಗೆ ನೀರು ಬರ್ತಾ ಇದೆ. ಇಲ್ಲಿ ಪರಿಸ್ಥಿತಿ ನೋಡಿದರೆ ಇಲ್ಲಿ ಯಾವ ಥರದ ವ್ಯವಸ್ಥೆಗಳು ಇಲ್ಲ, ಹೋಗುತ್ತೆ ಅವ್ಯವಸ್ಥೆಗಳು ಮಾಡ್ಕೊಂಡರೆ. ನೀವು ದಯವಿಟ್ಟು ಬಂದು ಇದನ್ನು ನೋಡಿ ನಮಗೆ, ಯಾಕೆಂದ್ರೆ ರಾತ್ರಿ ಅವ್ರಿಗೆ ಒಂದು ತಿಂಗಳಾನಗಟ್ಟಲೆ ಬರ್ರಿಯಪ್ಪ ಅಂತ ಅವ್ರ ಮನೆ ಬಗ್ಗೆ ಕರೆದ್ರು ಬಂದಿಲ್ಲ, ಇವತ್ತು ಮಾತ್ರ ಬಂದಿದ್ದಾರೆ. ಇಷ್ಟು ಜನ ನಮಗೆ ರೈತ ಸಂಘ ಸಿಕ್ಕಿದೆ, ನಮ್ಮ ಗೌರವ, ನಮ್ಮ ಕರ್ನಾಟಕ ರಾಷ್ಟ್ರದಾಗ ಉಳಿತದೆ ನಮ್ಮ ಹೆಸರು. ಹಿಂಗೆ ಮಾಡಿದರೆ ಇದನ್ನು ಸಾಲ ಮಾಡ್ಕೊಳ್ಬೇಕು. ಯಾಕೆ ನಮ್ಮ ಕಣ್ಣು ನೀರು ಬರ್ತಾ ಇದೆ. ನಾನು ರೈತನಾಗಿ ನಿಮ್ಮ ಸಂಘದಾಗಿತ್ತು, ನಾನು ತಿಂಗಳಗಟ್ಟಲೆ ಅನುಭವಿಸಿ ಹೇಳ್ತಾ ಇರೋದು. ಇಲ್ಲಿ ನೋಡಿ ನಾನು ರಾತ್ರಿ ಕಣ್ಣ ನೀರು ಬಂದದ್ದು. ನಾನು ಬೆಳೆದ್ರೆ ಬೆಲೆ ಮಾತ್ರ ಕೊಡಲಿ. ಕೊಂಡ್ರವರು ಬೇರೆಯವರು ದಲ್ಲಾಳಿಗಳು ಯಾರ್ಯಾರ ಕೂಲಿ ನಿಂತಿದ್ದಾರೆ ಇಲ್ಲಿ ಜನ, ಇದನ್ನು ಬಂದು ಇದನ್ನು ಸಾಲ ಮಾಡಿತ್ತು ಅಂತೇಳಿ ನನ್ನ ಮನವಿ. ಇನ್ನು ಈ ಒಂದು ರಾಗಿ ಖರೀದಿಯಲ್ಲಿ ರಾಜ್ಯ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಎಂಬ ಕಾರಣಕ್ಕೆ ತಾಲೂಕಿನ ತಾಲೂಕು ಕಚೇರಿಯ ಮುಂಭಾಗ ಇದೇ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಇದರ ಜೊತೆಗೆ ಗಾಯದ ಮೇಲೆ ಉಪ್ಪು ಹಾಕಿದಂತೆ ಅದೇ ಸಂದರ್ಭದಲ್ಲಿಯೇ ಎಪಿಎಂಸಿ ಮಾರುಕಟ್ಟೆಯಲ್ಲಿಯೂ ಕೂಡ ರಾಗಿ ಖರೀದಿಯನ್ನ ನಿಲ್ಲಿಸಲಾಯಿತು. ಆದರೆ ಇವತ್ತು ಮತ್ತೆ ಪ್ರಾರಂಭವಾಗಿದ್ರು ಕೂಡ ಅಲ್ಲಿನ ಅವ್ಯವಸ್ಥೆಗೆ ತಾಲೂಕಿನ ರೈತರು ಮಾತ್ರ ಬೇಸತ್ತಿದ್ದಾರೆ. ಒಟ್ಟಾರೆ ರಾಗಿ ಖರೀದಿಗೆ ಮುಂದಾಗಿರುವ ಎಪಿಎಂಸಿ ಮಾರುಕಟ್ಟೆ ಸದ್ಯ ಕೋವಿಡ್ ನಿಯಮಾವಳಿಗಳನ್ನು ಮುರಿಯುವ ಮೂಲಕ ರಾಗಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಸದ್ಯದ ನಿಯಮಾವಳಿಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ತಾಲೂಕು ಆಡಳಿತ ಈ ಸುದ್ದಿಯನ್ನು ನೋಡಿಯಾದರೂ ಕೂಡ ಮುಂದೆ ಎಚ್ಚೆತ್ತುಕೊಳ್ಳಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.